ಹೇ ಸೀತಾರಾಮ್ಗೆ ಸ್ವಾಗತ. ನಾನು ಸಹನಾ. ಬನ್ನಿ ವೀಕ್ಷಕರೇ, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಸಖತ್ ಸ್ಟ್ರಿಕ್ಟ್ ಮತ್ತು ಟಫ್ ಎನಿಸಿಕೊಂಡಿರುವ ಲಾಯರ್ ಜಗದೀಶ್ ಅವರು ಸ್ವರ್ಗದಲ್ಲಿದ್ದುಕೊಂಡು ನರ್ಕದಲ್ಲಿದ್ದವರ ಮೇಲೆ ಕರುಣೆ ತೋರಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗದಲ್ಲಿದ್ದವರು ನರ್ಕದಲ್ಲಿದ್ದವರ ಜೊತೆ ಯಾವುದೇ ರೀತಿ ತಿಂಡಿ ತಿನಿಸುಗಳನ್ನು ಹಂಚಿಕೊಳ್ಳುವಂತಿಲ್ಲ ಎಂದು ನಿಯಮವಿದೆ. ಆದರೂ ಅದನ್ನು ಉಲ್ಲಂಘಿಸಿ ನರ್ಕದಲ್ಲಿದ್ದವರಿಗೆ ಜಗದೀಶ್ ಅವರು ಹಣ್ಣು ಮೊಟ್ಟೆ ನೀಡುವುದು ಬಿಗ್ ಬಾಸ್ಗೆ ಗೊತ್ತಾಗಿದೆ. ಸ್ವರ್ಗದಲ್ಲಿದ್ದವರ ಕಣ್ತಪ್ಪಿಸಿ ಬೂಟ್ನಲ್ಲೋ ಅಥವಾ ಟಬ್ನಲ್ಲೋ ಇಟ್ಟಿರುವುದಿದೆ. ಅದಷ್ಟೇ ಅಲ್ಲದೆ ಮಾನ್ಸಾಳ ಕೈಗೆ ಕೂಡ ಕೊಟ್ಟಿದ್ದಾರೆ. ಅದನ್ನು ಗಮನಿಸಿದ ಬಿಗ್ ಬಾಸ್ ಒಬ್ಬರು ಮಾಡಿದ ತಪ್ಪಿಗೆ ಸ್ವರ್ಗದಲ್ಲಿರುವ ಎಲ್ಲಾ ಸದಸ್ಯರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಈ ಕಾರಣದಿಂದ ಮಧ್ಯಾಹ್ನ ಊಟದ ಬದಲು ನರ್ಕವಾಸಿಗಳಿಗೆ ವಿತರಿಸುವ ಹಾಗೆ ಸ್ವರ್ಗದಲ್ಲಿದ್ದವರಿಗೂ ಮತ್ತು ನರ್ಕದಲ್ಲಿದ್ದವರಿಗೂ ಗಂಜಿ ಊಟ ನೀಡಿದ್ದಾರೆ. ಗಂಜಿ ಊಟ ನೀಡಿದ ಕಾರಣ ಸ್ವರ್ಗದಲ್ಲಿದ್ದವರು ಜಗದೀಶ್ ಅವರ ಮೇಲೆ ಫುಲ್ ಗರಂ ಆಗಿದ್ದಾರೆ. ಆ ಗಂಜಿ ಊಟದಲ್ಲಿಯೂ ಸಹ ಲಾಯರ್ ಜಗದೀಶ್ ಅವರದೇ ಕಿರಿಕು. ಹಂಸನಾರಾಯಣ ಸ್ವಾಮಿ ಅವರ ಜೊತೆ ಮತ್ತು ಭವ್ಯಗೌಡ ಜೊತೆಗೆ ಒಂದು ಉಪ್ಪಿನಕಾಯಿಯ ಸಲುವಾಗಿ ಕಿರಿಕ್ ಮಾಡಿಕೊಂಡ್ರು. ಒಂದು ಪೀಸ್ ತೆಗೆದುಕೊಳ್ಳಿ ಸರ್ ಅಂದ್ರೆ ಜಗದೀಶ್ ಅವರು ಅವರಿಗೆ ವಾದ ಹಾಕಿ, ನನಗೆ ಎಷ್ಟು ಹಾಕೊಂಡು ತಿನ್ಬೇಕು ಅಂತ ನನಗೆ ಗೊತ್ತಿದೆ, ಡೋಂಟ್ ಅಡ್ವೈಸ್ ಮೀ, ನಾನು ಯಾರು ಊಟನ ಕಿತ್ಕೊಂಡು ತಿಂತಿಲ್ಲ, ನನಗೆ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನೀವ್ಯಾರ್ರಿ ಹೇಳೋಕೆ ಅಂತ ವಾದ ಮಾಡ್ತಿದ್ದಾರೆ. ಆ ಉಪ್ಪಿನಕಾಯಿ ತೆಗೆದುಕೊಂಡು ಹೋಗಿ ನರ್ಕದಲ್ಲಿದ್ದವ್ರಿಗೆಲ್ಲ ಕೊಟ್ಟರು. ಆ ಉಪ್ಪಿನಕಾಯಿಯನ್ನು ನರ್ಕದಲ್ಲಿದ್ದವರು ಬಾಯಿ ಚಪ್ಪರ್ಸ್ಕೊಂಡು ತಿಂದು ಉಳಿದ ಉಪ್ಪಿನಕಾಯನ್ನು ಕವರ್ಗೆ ಹಾಕಿಟ್ಕೊಳ್ತಾರೆ. ಆದರೆ ನರ್ಕದ ಮನೆಯಲ್ಲಿ ನೈಟ್ ಟೈಮ್ ಯಾರೂ ಇಲ್ಲದೆ ಇರುವಾಗ ಜಗದೀಶ್ ಅವರದೇ ಮೀಟಿಂಗ್. ಸ್ವರ್ಗದ ಮನೆಯಲ್ಲಿರುವವರು ಜಗದೀಶ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅವರು ನಮಗೆ ಏನೂ ಹೆಲ್ಪ್ ಮಾಡೋದಿಲ್ಲ, ಅಲ್ಲಿರೋರಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಎಂದ ಗೋಲ್ಡನ್ ಸುರೇಶ್. ಮತ್ತು ಶಿಶಿರ್ ಶಾಸ್ತ್ರಿ ಅವರು ನರ್ಕವೇ ಸೇಫ್ ಪ್ಲೇಸ್, ಸ್ವರ್ಗದಲ್ಲಿದ್ರೆ ಮೈತುಂಬ ಕಣ್ಣಿರಬೇಕು ಗುರು ಎಂದರು. ಮತ್ತೆ ಜಗದೀಶ್ ಅವರು ಕಾಮಿಡಿ ಪೀಸ್ ಅನ್ನೋ ವರ್ಡ್ ಇಟ್ಕೊಂಡು ಮಾನ್ಸದ ಜೊತೆ ಜಗಳಾಡ್ತಾರೆ. ಮಾನ್ಸ ಒಬ್ಬರಿಂದ ಸ್ಟಾರ್ಟ್ ಆದ ಈ ಜಗಳವು ವಾದ ವಿವಾದದಿಂದ ಮುಂದೆ ವರಿಯುತ್ತದೆ. ಮುಂದುವರೆದು ನರ್ಕದಲ್ಲಿದ್ದವರ ಜೊತೆಗೆಲ್ಲ ಜಗದೀಶ್ ಅವರು ಕಿರಿಕ್ ಮಾಡ್ಕೋತಾರೆ. ಈ ಕಿರಿಕಿಗೆ ಮೊದಲು ಟಾಸ್ಕ್ ಮಾಡಬೇಕಾಗಿರುತ್ತದೆ. ಆ ಟಾಸ್ಕ್ ನಲ್ಲಿ ಬಲಿ ಪಶು ಆಗೋದು ಲಾಯರ್ ಜಗದೀಶ್. ಲಾಯರ್ ಜಗದೀಶ್ ಅವರನ್ನು ಸೋಲಿಸಲೇಬೇಕೆಂದು ನಿರ್ಧರಿಸಿದ ಸ್ವರ್ಗವಾಸಿಗಳು ಸೋಲಿಸಲೇಬೇಕು ಅಂತ ಆಟ ಶುರು ಮಾಡ್ತಾರೆ. ಈಗ ಏನಾಗುತ್ತೆ ಅನ್ನೋ ವಿವರ ಇಲ್ಲಿದೆ. ನಾಮಿನೇಟ್ ಆದವರಿಗೆ ಬಂತು ಒಂದು ಅದ್ಭುತ ಅವಕಾಶ, ಟಾಸ್ಕ್, ಅದುವೇ ತಕ್ಕಡಿ ಭಾಗ್ಯ. ಈ ಟಾಸ್ಕಿನ ಉಸ್ತುವಾರಿಯನ್ನು ಸ್ವರ್ಗ ನಿವಾಸಿಯಾಗಿರುವ ಧನರಾಜ್ ಅವರು ವಹಿಸುತ್ತಾರೆ. ಟಾಸ್ಕ್ ವಿವರಣೆ ಅಂದ್ರೆ, ನಾಮಿನೇಟ್ ಆದ 6 ಸ್ಪರ್ಧಿಗಳು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಗಾರ್ಡನ್ ನಲ್ಲಿ ಟಾಸ್ಕ್ ಅನ್ನು ಏರ್ಪಡಿಸಲಾಗಿದೆ. ಟಾಸ್ಕ್ ಈ ರೀತಿ ಇದೆ. ಪ್ರತಿಯೊಬ್ಬರ ತಕ್ಕಡಿಯ ಒಂದು ಭಾಗದಲ್ಲಿ ಭಾರವನ್ನಿರಿಸಲಾಗಿದೆ. ಇನ್ನೊಂದು ಬದಿಯಲ್ಲಿ ಹಸಿರು ಬಣ್ಣದ ಖಾಲಿ ಡಬ್ಬವಿದೆ. ನಾಮಿನೇಟ್ ಆಗಿರುವ ಎಲ್ಲ ಸ್ವರ್ಗ ನಿವಾಸಿಗಳು ತಮ್ಮ ತಕ್ಕಡಿ ಡಬ್ಬ ತುಂಬದಂತೆ ಕಾಪಾಡಿಕೊಳ್ಳುತ್ತಾ ತಮ್ಮ ಮರಳಿನ ಡಬ್ಬದಿಂದ ಮರಳನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿ ಉಳಿದ 5 ಸ್ಪರ್ಧಿಗಳಿಗೆ ಮೀಸಲಿರುವ ತಕ್ಕಡಿಯೊಳಗೆ ತುಂಬಬೇಕು. ಹೀಗೆ ನಾಮಿನೇಟ್ ಆಗಿರುವ ಪ್ರತಿ ಸ್ವರ್ಗ ನಿವಾಸಿಗಳು ತಮ್ಮ ತಕ್ಕಡಿಯ ಹಸಿರು ಡಬ್ಬ ತುಂಬದಂತೆ ಹಾಗೂ ಉಳಿದವರ ಹಸಿರು ಡಬ್ಬ ತುಂಬಿ ಕೆಳಕ್ಕೆ ಇಳಿಯುವಂತೆ ಆಡುತ್ತಾ ತಮ್ಮನ್ನು ತಾವು ಉಳಿಸಿಕೊಳ್ಳಬೇಕು. ಯಾರ ತಕ್ಕಡಿಯ ಹಸಿರು ಡಬ್ಬ ತುಂಬಿ ಕೆಳಗೆ ಇಳಿಯುತ್ತೋ, ಭಾರ ಮೇಲಕ್ಕೆ ಬರುತ್ತೋ, ಆ ಸ್ವರ್ಗ ನಿವಾಸಿ ಈ ಟಾಸ್ಕ್ ನಿಂದ ಔಟ್ ಆಗುತ್ತಾರೆ. ಈ ಪಂದ್ಯದಲ್ಲಿ ಲಾಯರ್ ಜಗದೀಶ್ ಅವರನ್ನ ನಾಮಿನೇಟ್ ಮಾಡಬೇಕೆಂದು ನಿರ್ಧರಿಸಿದ ಸ್ವರ್ಗವಾಸಿಗಳು ಲಾಯರ್ ಜಗದೀಶ್ ಅವರನ್ನ ಟಾರ್ಗೆಟ್ ಮಾಡುತ್ತಾರೆ, ಜೊತೆಗೆ ತಮ್ಮ ವೈಯಕ್ತಿಕ ಗೇಮ್ ಪ್ಲಾನ್ ಅನ್ನು ಮುಂದುವರಿಸುತ್ತಾರೆ. ಈ ಮಧ್ಯೆ ಟಾಸ್ಕ್ ನೇತೃತ್ವ ವಹಿಸಿದ ಧನರಾಜ್ ಅವರಿಗೆ ಎಲ್ಲರನ್ನು ಕಂಟ್ರೋಲ್ ಮಾಡುವುದು ಕಷ್ಟವಾಗಿ ತ್ರಿವಿಕ್ರಮ್ ಅವರ ನೆರವು ಪಡೆಯುತ್ತಾರೆ. ಇನ್ನು ಸೆಣಸಾಟದಲ್ಲಿ ಗೆದ್ದಿದ್ದು ಉಗ್ರಮಂಜು ಮಾತ್ರ. ಇನ್ನುಳಿದ ಹಂಸ, ಜಗದೀಶ್, ಯಮುನಾ, ಭವ್ಯ ಹಾಗೂ ಗೌತಮಿ ಇವರು ನಾಮಿನೇಷನ್ ನಲ್ಲಿ ಮುಂದುವರಿಯುತ್ತಾರೆ. ನರಕ ನಿವಾಸಿಗಳಾದ ಚೈತ್ರ, ಶಿಶಿರ್, ಮೋಕ್ಷಿತಾ, ಮಾನಸ ಇವರು ಈ ವಾರ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಇಲ್ಲಿಗೆ ಈ ವಾರದ ನಾಮಿನೇಷನ್ ಮುಕ್ತಾಯಗೊಂಡಿದೆ. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.